ನೋಡಿ, ಒಂದು ಚಿತ್ರಕ್ಕೆ ಅತಿ ಮುಖ್ಯವಾದದ್ದು ಕಥೆ. ಆ ಕಥೆಯನ್ನು ನಾವು ತೆರೆಗೆ ತರಬೇಕಾದರೆ ಯಾವ ಮೂಲಕ ತರಬೇಕು ಅಂತಂದರೆ ಸಂಭಾಷಣೆ ಮೂಲಕನೇ ತರಬೇಕಾಗತ್ತೆ. ಸಂಭಾಷಣೆಗಳನ್ನು ಬಹಳ ಎಫೆಕ್ಟಿವ್ ಆಗಿದ್ದರೆ ಮಾತ್ರ, ಬಹಳ ಪ್ರಭಾವಶಾಲಿಯಾಗಿದ್ದರೆ ಮಾತ್ರ ಕಥೆಗೆ ಪೂರಕವಾಗಿ ತೆರೆ ಮೇಲೆ ತರೋದಕ್ಕೆ ಸಾಧ್ಯವಾಗುತ್ತೆ. ಅಂಥ ಸಂಭಾಷಣೆ ನಮಗೆ ಮೊದಲಿಂದನೂ ಸಾಹಿತ್ಯದಲ್ಲಿ ಆಸಕ್ತಿ. 24 ಕಾದಂಬರಿಗಳನ್ನು ನಾವು ತೆರೆಗೆ ತಂದಿದ್ದೀವಿ ಅಂತಂದರೆ ಸಾಹಿತ್ಯ ಆಸಕ್ತಿ ಎಷ್ಟಿರಬಹುದು ಅನ್ನೋದು ನಿಮಗೆ ಬಿಟ್ಟ, ನಿಮ್ಮ ಊಹೆಗೆ ಬಿಟ್ಟ ವಿಷಯ. ನಮಗೆ ಒಂದು ಕಥೆಯನ್ನು ಆರಿಸ್ಕೊಂಡ್ಮೇಲೆ ಅದಕ್ಕೆ ಸಂಭಾಷಣೆ ಬರೆಯೋದು ಬಹಳ ಮುಖ್ಯ ಆಗುತ್ತೆ. ಹಾಗೆ ನಾವು ತರಾಸು ಅವರ ಬಿಡುಗಡೆಯ ಬೇಡಿ ಕಾದಂಬರಿಯನ್ನು ಚಿತ್ರೀಕರಣಕ್ಕೆ ಆರಂಭಿಸಿಕೊಂಡಾಗ ಅದಕ್ಕೆ ಸೂಕ್ತ ಬರವಣಿಗೆಗಾರರು ಯಾರು, ಸಂಭಾಷಣಕಾರರು ಯಾರಿದ್ದಾರೆ ಅಂತ ಯೋಚನೆ ಮಾಡಿದಾಗ ನಮಗೆ ನಮ್ಮ ಆಸ್ಥಾನ ವಿದ್ವಾನ್ ನಮಗೆ ಉದಯಶಂಕರ್ ಇದ್ದ. ಉದಯಶಂಕರ್ ಆ ಟೈಮ್ನಲ್ಲಿ ಬೇರೆ ಕಡೆ ಹೊರಟೋಗಿದ್ದರಿಂದ ನಮಗೆ ಅರ್ಜೆಂಟಾಗಿ ಬೇಕಾದ್ರಿಂದ ನಮಗೆ ನೆಕ್ಸ್ಟ್ ಅವ್ರಿಗೆ ನೆಕ್ಸ್ಟ್ ಯಾರಿರ್ಬೋದು ಅಂತ ಯೋಚನೆ ಮಾಡಿದಾಗ ನಮ್ಮ ದೃಷ್ಟಿಗೆ ಬಂದಿದ್ದು ಬಿ ಎಲ್ ಮೇಣು. ಬಿ ಎಲ್ ಮೇಣು ಅವರು ನನಗೆ ಕೊಂಚ ಮಗುವಿಂದನೂ ಅವ್ರನ್ನ ಕಂಡಿದ್ದೆ. ಅವರು ಸಾಹಿತಿಯಾಗಿ ನಾನು ಕಂಡಿರಲಿಲ್ಲ. ಯಾಕೆಂದರೆ ನಾನು ಹೇಗೆ ಅವ್ರನ್ನ ಮಗುವಾಗಿ ನೋಡಿದ್ದೆ ಅಂತಂದರೆ, ಅವರ ತಂದೆ ನಾನು ಹಿರಣ್ಣಯ್ಯನವ್ರ ಮಿತ್ರ ಮಂಡಳಿಯಲ್ಲಿ ನಾವು ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ. ನಾನು ಕೆಲಸ ಮಾಡ್ತಾ ಇರಲಿಲ್ಲ, ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ. ಹಿರಣ್ಣಯ್ಯನವರು ನನಗೆ ಹೇಳಿದ್ರು, ನೀನು ಕಾಲೇಜ್ ಮುಗಿದ ಮೇಲೆ ನೀನು ಸಾಯಂಕಾಲ ಹೊತ್ತು ಬಂದು ನನ್ನ ನಾಟಕ ನೋಡ್ಕೊಳಪ್ಪ. ನಾಟಕ ನನಗೆ ನಾಟಕ ಆಸಕ್ತಿ ತುಂಬ ಇತ್ತು ಚಿಕ್ಕ ವಯಸ್ಸಿನಿಂದ. ನಾಟಕ ನೋಡ್ಕೊ, ಸಾಧ್ಯವಾದರೆ ನೀನು ಪಾತ್ರಗಳನ್ನು ವಹಿಸುತ್ತೀಯಂತೆ ಹಾಗೆ ಅಂತ ಹೇಳ್ಬಿಟ್ಟು ಹೇಳಿ. ನಾನು ಡೈಲಿ ಕಾಲೇಜ್ ಮುಗಿಸ್ಕೊಂಡು 6 ಗಂಟೆ 6:30 ಗಂಟೆಗೆ ಇಲ್ಲಿ ಆರ್ಯವಿದ್ಯಾಶಾಲೆ ಕಾಂಪೌಂಡ್ನಲ್ಲಿ ಅವ್ರದ್ದು ರಂಗಮಂದಿರ ಇತ್ತು, ಅಲ್ಲಿ ಹೋಗೋವೆ. ಹೋಗಿ ಆ ನಾಟಕಗಳನ್ನೆಲ್ಲ ನೋಡ್ತಾ ಇದ್ದೆ. ನಾನು ಆ ನಾಟಕಗಳನ್ನೆಲ್ಲ ನೋಡ್ತಾ ಇದ್ದಾಗ ನನಗೆ ಎಲ್ಲ ಪಾತ್ರದ ಸಂಭಾಷಣೆಗಳು ಪರಿಚಯವಾಗಿತ್ತು. ಯಾಕೆಂದರೆ ಓದ್ತಾ ಇದ್ದಿದ್ದು ಅದನ್ನು ಮೆಮ್ರಿ ಭಾಳ ಚೆನ್ನಾಗಿರ್ತಾ ಇತ್ತು. ಆ ಮೆಮ್ರಿ ಚೆನ್ನಾಗಿದ್ದನ್ನು ನಾನು ಅದರಲ್ಲಿ ನಮ್ಮ ವಸಂತ ಶೇಖರ ಅನ್ನೋ ಒಂದು ಪಾತ್ರ ಬರುತ್ತೆ ದೇವದಾಸಿನಲ್ಲಿ. ಅದನ್ನು ಲಕ್ಷ್ಮಣ್ಯವರು, ಲಕ್ಷ್ಮಣ್ಯವರು ಯಾರು ಅಂತಂದರೆ ಬಿ ಎಲ್ ಮೇಣವರ ತಂದೆ. ಅವರು ಆ ಪಾತ್ರವನ್ನು ವಹಿಸ್ತಾಯಿದ್ರು. ಆ ತಂದೆ ಜೊತೆಗೆ ಆವಾಗವಾಗ ನಾಟಕ ರಂಗದಲ್ಲಿ ಬರ್ತಾಯಿದ್ರು. ಅದನ್ನು ನನಗೂ ಅಷ್ಟು ಗೊತ್ತಿತ್ತು ಅಷ್ಟೇ ಮಾತ್ರ. ಬಟ್ ಬಿ ಎಲ್ ವೇಣು ಅಂತ ಕೂಡ ಗೊತ್ತಿಲ್ಲ, ಒಂದು ಮಗು ಬರ್ತಾಯಿತ್ತು ಅಷ್ಟೇ ನನಗೆ ಗೊತ್ತಿದ್ದಿತ್ತು. ಆಮೇಲೆ ನಾವು ಅಲ್ಲಿ ಸುಬ್ಬಣ್ಣವರು ಅಂತ ಹೇಳಿಬಿಟ್ಟು ಅವರ ಎದುರು ಪಾತ್ರ ಒಂದು ಸುನಂದಿ ಅಂತ ಒಂದು ಪಾತ್ರ ಬರ್ತದೆ ಅದರಲ್ಲಿ. ಅದನ್ನು ಅವರು ಸುನಂದಿಯನ್ನು ಸುಬ್ಬಣ್ಣವ್ರು ಮಾಡ್ತಾಯಿದ್ರು. ಸುಬ್ಬಣ್ಣ ಮೇಕಪ್ ಸುಬ್ಬಣ್ಣ ಅವರು ಯಾವ್ದು ಸ್ತ್ರೀ ಪಾತ್ರ ಅದು, ಅದೇ ಅವರಿಗೆ ಎದುರು ಅದೇ ಸ್ತ್ರೀ ಪಾತ್ರ, ಅವ್ರ ಹೆಂಡತಿ. ಆಮೇಲೆ ನಾನು ಕಾಲೇಜ್ ನಾಟಕಗಳಲ್ಲಿ ಸ್ತ್ರೀ ಪಾತ್ರಗಳನ್ನೇ ಮಾಡ್ತಾಯಿದ್ದಿದ್ದು. ಕೈಲಾಸಮ್ಮವ್ರ ನಾಟಕ, ಪರ್ವತಾಣಿಯವ್ರ ನಾಟಕಗಳಲ್ಲಿ ನಾನು ಸ್ತ್ರೀ ಪಾತ್ರಗಳನ್ನೇ ಮಾಡ್ತಾಯಿದ್ದರಿಂದ ನನಗೆ ಹಿರಣ್ಯನವರು ಅದನ್ನು ಗಮನಿಸೇ ನಿನ್ನ ನಾಟಕಗಳನ್ನ ನೋಡ್ಕೊ ಅಂತ ಹೇಳಿದ್ದಿದ್ದರು. ಅವರು ಸುಬ್ಬಣ್ಣವ್ರು ಒಂದು ದಿವಸ ಮೈಸೂರಿಗೆ ಹೋದವ್ರು ಬರೋಕ್ಕಾಗಲಿಲ್ಲ. ಈಗಿನ ಕಾಲದಲ್ಲಿ ಹಾಗೆ ದಿವಸಕ್ಕೆ 15 ನಿಮಿಷಕ್ಕೊಂದು ಬಸ್ ಇರಲಿಲ್ಲ, 15 ದಿವಸಕ್ಕೊಂದು ಬಸ್ ಇತ್ತು. ಅಂಥದ್ರಲ್ಲಿ ಅವ್ರು ಬರೋಕ್ಕಾಗಲಿಲ್ಲ. ನೀನು ಮಾಡ್ತೀಯಪ್ಪ ಅಂತಂದರು. ಮಾಡಿದೆ. ಅವರು ನನಗೆ ಧೈರ್ಯ ಕೊಟ್ಟವ್ರು, ಮಾಡ್ತೀನಿ ಅಂತ ಧೈರ್ಯ ಕೊಟ್ಟವರು ನಮ್ಮ ಬಿ ಎಲ್ ವೇಣು ಅವ್ರ ತಂದೆ ಲಕ್ಷ್ಮೀಣ್ಣವರು. ನಾನು ಪ್ರಾಂಪ್ಟ್ ಮಾಡ್ತಾ ಹೋಗ್ತೀನಿ, ನೀನು ಧೈರ್ಯವಾಗಿ ನೀವು ಮಾಡು ಅಂತ ಹೇಳಿದರು. ಮಾಡಿದೆ. ಅದನ್ನು ಭಾಳ ಒಳ್ಳೆಯ ಹೆಸರು ಬಂತು. ಆಮೇಲೆ ಹಿರಣ್ಯನವ್ರು ನೀನೇ ಆ ಪಾತ್ರ ಮಾಡ್ತಾ ಇರೋಬೇಕಾದ್ರೆ ಅಂತ ಹೇಳಿಬಿಟ್ಟು ನನಗೆ ಹೇಳಿದೆ. ಆಮೇಲೆ ಸುಬ್ಬಣ್ಣವ್ರು ಬಂದು ಸುಬ್ಬಣ್ಣವ್ರು ಕಂಟಿನ್ಯೂ ಮಾಡಿದ್ರು. ಹೀಗೆ ನನ್ನ ವೇಣುವರ ಸಂಬಂಧ ಪ್ರತ್ಯಕ್ಷವಾಗೂ ಇತ್ತು, ಪರೋಕ್ಷವಾಗೂ ಇತ್ತು. ಅದಕ್ಕೆ ಮುಂಚೆ ನಾವು ಸಾಹಿತ್ಯಾಸಕ್ತಿಯಾಗ ಬಿ ಎಲ್ ವೇಣುವರು ಅನೇಕ ಕಾದಂಬರಿಗಳನ್ನು ಬರೆದಿದ್ದರು. ಅದರಲ್ಲಿ ಸಂಭಾಷಣ ನಮ್ಮ ಉತ್ತರ ಕರ್ನಾಟಕದ ಒಂದು ಪರಿಸರಕ್ಕೆ ಬೇಕಾದಂಥ ಒಂದು ಸಂಭಾಷಣೆಗಳನ್ನು ಬಹಳ ಚೆನ್ನಾಗಿ ಬರಿತಾ ಇದ್ದರು. ಅದರಿಂದಾಗ ಅವ್ರ ಮೇಲೆ ಒಂದು ಕಣ್ಣಿತ್ತು. ಆ ಬಿಡುಗಡೆ ಬಿಡಿ ಚಿತ್ರಕ್ಕೆ ವೇಣುವರನ್ನ ಕರೆಸಿ ಇದಕ್ಕೆ ಸಂಭಾಷಣೆ ಬರ್ಕೊಡಿ ಅಂತ ಹೇಳಿದ್ವಿ. ಆ ಸಂಭಾಷಣೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ನಮ್ಮ ಮುಂದಿನ ಚಿತ್ರಗಳಾದ ಹೆಣ್ಣಿನ ಕೂಗು, ಅದು ಒಂದು ಕಾದಂಬರಿ ಆಧಾರಿತ. ಅದು ನಮ್ಮ ಗೀತಾ ನಾಗಭೂಷಣ ಅವರ ಕೃತಿ. ಅದು ಹಸಿ ಮಾಂಸ ಮತ್ತು ಹದ್ದುಗಳು ಅನ್ನೋ ಕೃತಿ. ನಾವೆಲ್ಲ ಹೆಚ್ಚು ಕಮ್ಮಿ ಸಾಹಿತ್ಯ ಕಾದಂಬರಿಗಳನ್ನೇ ನಾವು ತಗೊಳ್ತಾ ಇದ್ದರಿಂದ ಬಿ ಎಲ್ ವೇಣುವರಿಗೆ ಅದಕ್ಕೆ ಇದನ್ನು ಬರೀರಿ ಅಂತ ಹೇಳಿದ್ವಿ. ವೇಣು ಅದರಲ್ಲೂ ಸಮರ್ಥರಾಗಿ ಸಂಭಾಷಣೆಯನ್ನು ಬರೆದರು. ಅದಾದ ಮೇಲೆ
ನಾವು ಸೇಡಿನ ಟಿ ಕೆ ರಾಮರಾಯರು ನಾವು ಸೇಡಿನ ಹಕ್ಕಿ ತೊಗೊಂಡ್ವಿ, ಅದಕ್ಕೂ ಬೇಯಿಲ್ ವೇಣುವವ್ರನ್ನೇ. ಯಾಕೆಂದರೆ ಅವಾಗ ಕೊಂಚ ಉದಯ ಶಂಕರ್ ಬೇರೆ ಕಡೆ ಹೊರಟೋಗಿದ್ದರಿಂದ ನಮ್ಮ ಬಿ ಎಲ್ ವೇಣುವವರೇ ನಮಗೆ ನಮ್ಮ ಆಸ್ಥಾನದ ಸಂಭಾಷಣಾಕಾರ ಆಗಿಬಿಟ್ಟು ವೇಣೂರು ಬಂದರು. ಅವರ ಬರೀ ಅವರು ಲೇಖನಿ ಭಾಳ ಪವರ್ಫುಲ್ ಆಗಿದ್ದಿದ್ದಲ್ಲ, ಅವರ ನಡೆ ನುಡಿ ಪ್ರತಿಯೊಂದೂ ಭಾಳ ನಯ ನಾಜುಕುಗಳಿಂದ ಕೂಡಿದ್ದು, ಅದು ನಿಜವಾಗ್ಲೂ ಒಬ್ಬ ಸಾಹಿತಿ ಹತ್ತಾರು ಕಾದಂಬರಿಗಳನ್ನು ಬರೆದು ಅದೇನಾದರೂ ಪ್ರಸಿದ್ಧವಾಗಿಬಿಟ್ರೆ ಅವರಿಗೆ ಅವರ ಭುಜದ ಮೇಲೆ ಅವ್ರ ತಲೆನೇ ನಿಲ್ಲಲ್ಲ ಅನ್ನೋ ಒಂದು ಭಾವನೆ ಜನಗಳಲ್ಲಿದೆ. ಆದರೆ ವೇಣುವರು ಹಾಗಲ್ಲ, ಈಸ್ ಎ ಡೌನ್ ಟು ಅರ್ತ್ ಪರ್ಸನ್. ಅವರು ಭೂಮಿ ಮೇಲೆ ಇದ್ದರು, ಬರವಣಿಗೆಯಲ್ಲಿ ಅವರು ಎಲ್ಲ ಸಾಧನೆಗಳನ್ನು ಮಾಡಿದ್ದಾರೆ. ಅವರ ಮುಂದಿನ ಎಲ್ಲ ಪುಸ್ತಕಗಳನ್ನು ನನ್ನ ಕೈಯಲ್ಲಿ ಓದೋಕ್ಕಾಗಲಿಲ್ಲ, ಯಾಕೆಂದರೆ ಅಷ್ಟೊತ್ತಿಗೆ ನಾನು ಒಂದು ಪ್ರಾಂಶುಪಾಲನಾಗ್ಬಿಟ್ಟೆ, ಒಂದು ಸಂಸ್ಥೆ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ಪ್ರಾಂಶುಪಾಲನಾದರೆ ಓದೋದು ಕಮ್ಮಿ ಆಗೋದ್ರಿಂದ ಬಿ ಎಲ್ ವೇಣುವರು ಇತ್ತೀಚಿನ ಕೃತಿಗಳನ್ನು ನಾನು ಓದಿಲ್ಲ. ಬಟ್ ಪೇಪರ್ನಲ್ಲಿ ಬಂದಿದ್ದು, ಅವರಿಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿದ್ದು ಇದೆಲ್ಲ ನನಗೆ ಗೊತ್ತಿದೆ. ಯಾಕೆಂದರೆ ಎಲ್ಲಿ ಬಿ ಎಲ್ ವೇಣು ಅಂತ ಇರುತ್ತೆ ಆ ಕಥೆಗಳನ್ನು ನಾನು ಓದ್ತೀನಿ, ಪೇಪರ್ನಲ್ಲಿ ಬಂದ ಕಥೆಗಳನ್ನೆಲ್ಲ ಓದಿದ್ದೀನಿ. ಅವರ ಆವತ್ತಿನ ಅವರ ಲೇಖನಿಗೆ ಏನು ಶಕ್ತಿ ಇತ್ತೋ ಅದೇ ಶಕ್ತಿ ಇವತ್ತಿಗೂ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಇದೇ ರೀತಿ ಅವರ ಲೇಖನೆಯ ಶಕ್ತಿ ಮುಂದುವರಿಯುತ್ತಾ ಹೋಗಲಿ, ಇನ್ನೂ ಅನೇಕ ಅನೇಕ ಉತ್ತಮೋತ್ತಮ ಕಾದಂಬರಿಗಳನ್ನು ಕೊಡ್ತಾ ಹೋಗಲಿ, ಆ ಕಾದಂಬರಿಗಳು ಚಿತ್ರೀಕರಣವಾಗುವ ಹಾಗೆ ನಮಗೆ ಪ್ರೇರೇಪಿಸುವಂತಾಗಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಸರ್, ಈಗ ಸಿನಿಮಾ ಮೇಕಿಂಗ್ ಪ್ರೋಸೆಸ್ ಇದೆಯಲ್ಲ ಸರ್, ಈಗ ಹೇಗಿರ್ತಿತ್ತು ಅಟ್ಮಾಸ್ಫಿಯರ್ ಅಲ್ಲಿ? ಈಗ ನಿಮ್ಮ ಈಗ ಒಂದು ಕಾದಂಬರಿಯನ್ನು ನೀವು ನಿರ್ದೇಶಕರಾಗಿ ಆರಿಸ್ಕೊಂಡಿದ್ದೀರಿ, ಅದಕ್ಕೇನೋ ಚಿತ್ರಕಥೆ ಎಲ್ಲ ನೀವು ಹೇಗೆ ತೆರೆ ತರಬೇಕಾದ್ರೆ ಬದಲಾವಣೆ ಮಾಡ್ಕೊಂಡಿದ್ದೀರಿ, ಒಬ್ಬ ಸಂಭಾಷಣೆಕಾರರಿಂದ ನೀವು ಏನು ನಿರೀಕ್ಷಿಸ್ತಿದ್ರಿ, ಅದನ್ನು ವೇಣು ಫುಲ್ಫಿಲ್ ಮಾಡ್ತಿದ್ರೆ, ಆ ವಾತಾವರಣ ಹೇಗಿರ್ತ, ಮೂರು ಸಿನಿಮಾಗಳ ಒಡನಾಟ ಹೇಗಿತ್ತು ಸರ್, ಆ ಸಂಭಾಷಣೆ ಬರೆಯುವುದು? ಅದು ಒಬ್ಬ ನಿರ್ದೇಶಕನ ಬಹಳ ಹೊರೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಯಾಕೆಂತಂದರೆ ಅವನು ಯಾವ ಕಥೆಯನ್ನು ಅವನು ಆರಿಸ್ಕೊಂಡಿರ್ತಾನೋ ಆ ಕಥೆಯನ್ನು ತೆರೆ ಮೇಲೆ ಬೇಕಾದ್ರೆ ನಾನು ಆಗಲೇ ಹೇಳಿದಾಗೆ ಕತೆ ನಿಂತ್ಕೊಂಡು ಹರಿಕತೆ ಹೇಳ್ದಂಗೆ ತೆರೆ ಮೇಲೆ ನಿಂತ್ಕೊಂಡು ಒಬ್ಬ ನಿರ್ದೇಶಕ ಕಥೆಯನ್ನು ಹೇಳೋಕ್ಕಾಗಲ್ಲ. ಅವನು ಯಾವ ರೀತಿಯಲ್ಲಿ ಹೇಳಬೇಕು ಅಂದರೆ ಸಂಭಾಷಣೆ ಮೂಲಕ ಹೇಳಿದ್ರೆ ಅದು ದೃಶ್ಯ ಕಾವ್ಯ, ಆ ದೃಶ್ಯದ ಮೂಲಕ ಸಂಭಾಷಣೆಯನ್ನು ಸೇರಿಸ್ಕೊಂಡು ಆ ಕಾವ್ಯವನ್ನು ಅದಕ್ಕೆ ಬೆರೆಸಿ ಅದನ್ನು ಅವನು ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಆ ಥರ ಪ್ರೆಸೆಂಟ್ ಮಾಡಬೇಕಾದಂತಹ ಒಂದು ಸಂದರ್ಭದಲ್ಲಿ ಸಂಭಾಷಣಾಕಾರ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ಇರ್ತದೆ. ಹೇಗೆ ಒಂದು ಚಿತ್ರಕ್ಕೆ ಸಂಗೀತ ಅವಿಭಾಜ್ಯ ಅಂಗವಾಗಿದೆಯೋ ಹಾಗೆ ಸಾಹಿತ್ಯ ಕೂಡ ಸಂಭಾಷಣೆ ಕೂಡ ಅಷ್ಟೇ ಅಗತ್ಯ. ಹೇಳೋದನ್ನು ಪವರ್ಫುಲ್ಲಾಗಿ ಹೇಳ್ಬೋದು, ಹೇಳೋದನ್ನು ಸರಿಯಾಗಿ ಹೇಳಬೇಕು, ನೇರವಾಗಿ ಜನರ ಮನ ಮುಟ್ಟುವಂತೆ ಹೇಳಬೇಕು, ಸಾಮಾನ್ಯವಾದ ಭಾಷೆಯನ್ನೇ ಬಳಸಬೇಕು. ಕಠಿಣವಾದ ಭಾಷೆಯನ್ನು ಬಳಸಿದರೆ ಅದು ಕಷ್ಟ ಆಗುತ್ತೆ, ಕ್ಲಿಷ್ಟಕರವಾಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ನನಗೆ ನಾವು ಹೇಳ್ತಾ ಇದ್ದಿದ್ದು ನಾವು ಸಂಭಾಷಣಾಕಾರರಿಗೆ ಹೇಗೆ ಬರೀಬೇಕು ಅಂತಂದರೆ, ನೀವು ಬರೆದ ಸಂಭಾಷಣೆಯನ್ನು ಆ ನಟ ಹೇಳುವಾಗ, ಕಲಾವಿದೆ ಅಥವಾ ಕಲಾವಿದ ಯಾರು ಹೇಳುವಾಗ ನೇರವಾಗಿ ಅವರಿಗೆ ಕಿವಿಗೆ ಬಿದ್ದ ತಕ್ಷಣ ಅದು ಅರ್ಥ ಆಗಬೇಕು, ಅದು ತಲೆ ಒಳಗೆ ಹುಳು ಸೇರಿಕೊಂಡಂಗೆ ಸೇರಿಕೊಂಡು ಇದೇನು ಅನ್ನೋ ಒಂದು ಅಭಿಪ್ರಾಯ ಬರುತ್ತೆ. ಸರಳವಾದ ಭಾಷೆಯಲ್ಲಿ, ಸರಳವಾದ ರೀತಿಯಲ್ಲಿ, ಸರಳತೆಯಿಂದ ಕೂಡಿಸಿ ಅದನ್ನ ಸಂಭಾಷಣೆಗಳನ್ನು ಬರೀರಿ ಅಂತ ಹೇಳ್ತಾ ಇದ್ವಿ. ಹಾಗೆ ನಾವೇನಾದರೂ ಅಕಸ್ಮಾತ್ ನಮಗೆ ಆ ಸರಳತೆ ಕಂಡು ಬರಲಿಲ್ಲ ಅಂದರೆ ಇದನ್ನು ತಿರ್ಗಾ ಬರೀರಿ ಅಂತ ಹೇಳ್ತಾ ಇದ್ವಿ. ಬಟ್ ನಮ್ಮ ಬಿ ಎಲ್ ವೇಣುನವರು ಇದೆಲ್ಲ ನಮಗೆ ಆ ಥರ ಅವಕಾಶಗಳನ್ನೇ ಕೊಡಲಿ, ಇದನ್ನು ಬದಲಾಯಿಸಿ ಅದನ್ನು ಬದಲಾಯಿಸಿ ಅನ್ನೋ ಹೇಳೋ ಅವಕಾಶಗಳನ್ನೇ ಕೊಡಲಿಲ್ಲ. ಅದರಿಂದಾಗಿ ನಮಗೆ ವೇಣುವರು ಅಂತಂದರೆ ನಮಗೆ ಬಹಳ ಆತ್ಮೀಯರು ಅನ್ನೋ ಒಂದು ಭಾವನೆ ಆಗಲೇ ಬಂದಿತ್ತು, ಇಂದಿಗೂ ಅವರು ಆತ್ಮೀಯರಾಗೇ ಇದ್ದಾರೆ. ಯಾಕೆಂದರೆ ಒಂದು ಸಾಹಿತ್ಯ ಕಥೆಯನ್ನು ತಗೊಂಡಾಗ ಅದಕ್ಕೆ ಪೂರಕವಾದಂಥ ಚಿತ್ರಕಥೆಯನ್ನು ಬರೀಬೇಕು. ಆ ಕಥೆ ಯಾವ ರೀತಿ ನಾವು ದೃಶ್ಯಗಳಲ್ಲಿ ಹೇಳ್ತೀವಿ ಇದೊಂದನ್ನು ನಾವು ಹೇಳ್ಕೊಳ್ಳಿ, ಅದನ್ನು ದೃಶ್ಯ ರೂಪವನ್ನಾಗಿ ಅದನ್ನು ಪರಿವರ್ತಿಸಿಕೊಂಡಾಗ, ಚಿತ್ರಕಥೆಯನ್ನಾಗಿ ಪರಿವರ್ತಿಸಿಕೊಂಡಾಗ ಆ ಕಾದಂಬರಿಯನ್ನು, ಅದಕ್ಕೆ ಸಂಭಾಷಣೆ ಪೂರಕವಾಗಿರಬೇಕು. ಅಂತಹ ಸಂಭಾಷಣೆ ಬಹಳ ಚೆನ್ನಾಗಿ ಮೂಡಿ ಬಂದರೇ ಚಿತ್ರ ಅಚ್ಚುಕಟ್ಟಾಗಿ ಮೂಡಿ ಬರಲು ಸಾಧ್ಯ.
ಅದರಿಂದ ಸಂಭಾಷಣೆ ಕಾರಣ ಒಂದು ಕರ್ತವ್ಯ ಏನಿರುತ್ತೆ ಅದು ಬಹಳ ಮಹತ್ತರವಾಗಿರುತ್ತದೆ. ಆ ಮಹತ್ತರ ಕಾರ್ಯವನ್ನು ವೇಣುರವರು ಸಮರ್ಥರಾಗಿ ನಿರ್ವಹಿಸಿದ್ದಾರೆ ಅನ್ನೋದೇ ನನ್ನ ಅಭಿಪ್ರಾಯ. ಮತ್ತು ಅವರು ಈ ವೀಕೆಂಡ್ ಸಾಹಿತ್ಯ ಸ್ವಲ್ಪ ಬೇರೆ ನೀವೇ ವೀಕೆಂಡ್ ಸಾಹಿತ್ಯ ವೀಕೆಂಡ್ ಬರೀ ಅವ್ರು ಬರೀ ವೀಕೆಂಡ್ ಮಾತ್ರ ಬೆಂಗಳೂರಿಗೆ ಬರೋದು ಅಂದರೆ ಅವರು ವಾರದ ಉಳಿದ ದಿವಸ ಕೆಲಸ ಮಾಡೋರು ಸರ್ಕಾರಿ ಕೆಲಸ ಯಾವುದೋ ಹೌದು ವೀಕೆಂಡ್ ವಾರಾಂತ್ಯಗಳಲ್ಲಿ ಮಾತ್ರ ಅವ್ರು ಬಂದು ಬರೆದು ಹೋಗೋರು. ಸೊ ಅವ್ರನ್ನ ವೀಕೆಂಡ್ ಸಾಹಿತ್ಯ ಬಂದರು ಅನ್ನೋ ಒಂದು ಟಾಕ್ ಎಲ್ಲ ನಮಗೆ ಅವರು ಬಿಡುವಿನ ವೇಳೆಯಲ್ಲಿ ಬಂದು ಬೇಲ್ ವೇಣುನವರು ಸರ್ಕಾರಿ ಕೆಲಸದಲ್ಲಿದ್ದರು ನಿಜವಾಗ್ಲೂ. ಅವರು ಬಿಡುವಿನ ವೇಳೆಯಲ್ಲಿ ಬಂದು ಬರ್ಕೊಟ್ರೆ ಸಾಕಾಗಿತ್ತು ನಮಗೆ. ಅದೇನು ಅವ್ರು ಏನು ಟಕ 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 ಅಂತ ಬರ್ಕೊಡೋರು. ಒಂದು ಎರಡು ಐ ಥಿಂಕ್ ಮೂರು ನಾಲ್ಕು ವಾರದಲ್ಲಿ ನಮಗೆ ಇಡೀ ಚಿತ್ರದ ಸಂಭಾಷಣೆಯನ್ನು ಬರ್ಕೊಟ್ಟಿದ್ದಾರೆ. ಆದರೆ ನಮಗೇನು ಬೇಕು, ನಮಗೆ ಚಿತ್ರಕಥೆ ರೆಡಿಯಾಗಿರುತ್ತೆ, ಮನೆಗೆ ತೊಗೊಂಡೋಗ್ಬೇಕಾದ್ರೂ ಬರ್ಕೊಂಬರ್ಬೋದು. ಅವರು ಹಾಗೆ ಮಾಡಿದರು. ಮನೆಗೆ ಮನೆಯಲ್ಲಿ ಬಿಡುವಾಗಿರೋ ಟೈಮ್ನಲ್ಲೂ ಕೆಲವು ಅನೇಕ ದೃಶ್ಯಗಳನ್ನು ಬರ್ಕೊಂಬಂದು ನಮ್ಮ ಮುಂದೆ ನಮಗೆ ಹೇಳಿದ್ರು ಸರಿಯಾಗಿದೆ. ನಾವು ಅವರಲ್ಲಿ ಕಂಡಿದ್ದು ಒಂದು ವಿಶೇಷ ಏನಂದರೆ ನಾವು ನಮ್ಮ ಕರೆಕ್ಷನ್ಗೆ ಅವರು ಅವಕಾಶವೇ ಕೊಡಲಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಬರ್ಕೊಂಬರೋರು. ಅದು ವೀಕೆಂಡ್ ಸಾಹಿತಿ ಅಂತ ನಮಗೆ ಅನ್ನಿಸ್ಲೇ ಇಲ್ಲ. ನಮಗೆ ನಮ್ಮ ಜೊತೆಲೇ ಇದ್ದರು ಅನ್ನೋ ಒಂದು ಭಾವನೆ ನಮ್ಮಲ್ಲಿತ್ತು. ಅದಕ್ಕೇನು ಮೂರು ಚಿತ್ರ ಬರೆದ್ರು. ಸಾಮಾನ್ಯವಾಗಿ ಸಂಭಾಷಣೆ ಕಾರಣ ತೃಪ್ತಿ ತರಲಿಲ್ಲ ಅಂದರೆ ನಾವು ಚೇಂಜ್ ಮಾಡಿಬಿಡ್ತೀವಿ. ಒಬ್ಬ ನಿರ್ದೇಶಕನಿಗೆ ಆ ಸ್ವಾತಂತ್ರ್ಯ ಇದೆ. ಸಂಭಾಷಣೆಕಾರನ ಬದಲಾಯಿಸ್ಬೋದು, ಸಂಗೀತಕಾರನ ಬದಲಾಯಿಸ್ಬೋದು, ಯಾರನ್ನ ಬೇಕಾದರೂ ಬದಲಾಯಿಸ್ಬೋದು. ಅದರಿಂದಾಗಿ ಅವರು ಅಚ್ಚುಕಟ್ಟಾಗಿ ಬರೆದಿದ್ದರಿಂದ ನಮಗೆ ಈಸಿ ಆಯಿತು. ನಮಗೆ ಸುಲಭವಾಗಿದ್ದು ಯಾಕೆ ಅಂತಂದರೆ ಅವರ ನಾನು ಆಗಲೇ ಹೇಳಿದೆ ಅವರ ನಡತೆ, ನಯ, ವಿನಯ ಎಲ್ಲ ಆ ಮಾತಿನಲ್ಲಿರ್ತಕ್ಕಂಥ ಒಂದು ಸೊಗಸಿದೆಯಲ್ಲ. ಅವರು ಬರವಣಿಗೆಯಲ್ಲಿ ಮಾತ್ರ ಸೊಗಸುಗಾರರಲ್ಲ, ಅವರು ಮಾತಿನಲ್ಲೂ ಸೊಗಸುಗಾರರು. ಹಿತಮಿತವಾದ ಸಮಣಿ ಕೋಪ ಮಾಡ್ಕೊಂಡಿದ್ದೇಳಿ ಇದು ಬೇಡ, ಇದು ಚೆನ್ನಾಗಿಲ್ಲ, ಇದು ಬರೀರಿ ಅಂತಂದರೆ ಬರಿತಾ ಇದ್ದರು. ಬಟ್ ಆ ಅವಕಾಶ ನಮಗೆ ಕೊಡಲಿಲ್ಲ ಅಷ್ಟೇ. ಬಟ್ ಅಂಥ ಬಹಳ ವಿನಯಪೂರ್ವಕವಾದಂಥ ನಡೆ ನೋಡಿ ಇತರರಿಗೆ ಮಾದರಿಯಾಗಿರಬೇಕು ಅದು ಅಂಥ ಒಂದು ಗುಣ ಅವರಲ್ಲಿ ನಾವು ಕಂಡ್ವಿ. ಅದರಿಂದಾಗೆ ನಮ್ಮ ಸ್ನೇಹ, ಸಾಮೀಪ್ಯ, ಸಾನ್ನಿಧ್ಯ ಎಲ್ಲ ಅಷ್ಟು ದೀರ್ಘಕಾಲ ನಡ್ಕೊಂಬಂತು. ಮೂರು ಚಿತ್ರಗಳು ಅಂತಂದರೆ ಇಟ್ಸ್ ನಾಟ್ ಆರ್ಡಿನರಿ ಥಿಂಗ್. ಅದಾದ್ಮೇಲೆ ಯಾಕೆ ಮುಂದುವರಿಲಿಲ್ಲ ಅದು ಆ ಮೂರು ಸಿನಿಮಾ ಆದ್ಮೇಲೆ ಮತ್ತೆ ಮುಂದುವರಿಬಹುದಿತ್ತಲಾಗಿದೆ? ಮುಂದುವರಿಬಹುದಾಗಿತ್ತು. ಪರ್ಹ್ಯಾಪ್ಸ್ ಅವರು ಸರ್ಕಾರಿ ಕೆಲಸದಲ್ಲಿ ಬಹಳ ತೊಡಗಿಸ್ಕೊಂಬಿಟ್ರು. ಆಮೇಲೆ ಅವ್ರಿಗೆಲ್ಲೂ ಟ್ರಾನ್ಸ್ಫರ್ ಆಗೋಯ್ತು. ಅದರಿಂದಾಗಿ ನಮಗೆ ಅವರಿಗೆ ಒಂದು ಸಂಬಂಧ ಬಿಟ್ಟೋಯ್ತು. ಕಳಚಿ ಹೋಯ್ತಲ್ಲಿ ಕೊಂಡಿ ಕಳ್ಸ್ಕೊಳ್ತಲ್ಲಿ ಯಾವಾಗ ಕೊಂಡಿ ಕಳ್ಸ್ಕೊಳುತ್ತೆ ಅಥವಾ ಅವ್ರು ಬ್ಯುಸಿ ಆಗ್ತಾರೆ ನಾವು ಬೇರೆಯವ್ರನ್ನ ಹುಡುಕ್ಬಿಡ್ತೀವಿ ತಕ್ಷಣ. ನಮ್ಮ ಚಾರ್ಲಿ ಚಾಪ್ಲಿನ್ ಹೇಳ್ದಂಗೆ ಮೆನ್ ಮೇ ಕಮ್ ಆ್ಯಂಡ್ ಮೆನ್ ಮೇ ಗೋ ಬಟ್ ದಿ ಶೋ ಗೋಸ್ ಆನ್ ಅಂತ ಹೇಳಿದಾಗೆ ಯಾರು ಬರಲಿ ಬರೆದು ಹೋಗಲಿ ಕೆಲಸ ನಡೀತಾನೆ ಇರುತ್ತೆ. ಅದರಿಂದಾಗಿ ಎಲ್ಲೋ ಅದು ಯಾಕೆ ಒಂದು ಬಿಟ್ವಿ ಅನ್ನೋದು ನನಗೆ ಇದರಿಂದ ಹೇಳಿ ಅಸಂತೋಷವಾಗಲಿ ಅಸಮಾಧಾನವಾಗಲಿ ಎಲ್ಲೂ ಇರಲಿಲ್ಲ ನಮಗೆ. ಏನೋ ಒಂದು ಅನಿವಾರ್ಯ ಕಾರಣಗಳಿಂದಾಗಿ ನಮ್ಮ ಸಂಬಂಧ ತಪ್ಪು ಹೋಯಿತು ಅನ್ನೋದು ನನ್ನ ಅನಿಸಿಕೆ. ಸ್ವಲ್ಪ ಮುಂಗೋಪಿ ಸ್ವಲ್ಪ ಇಲ್ಲ ಖಂಡಿತವಾಗಿ ಮಾತಾಡ್ಬಿಡೋರು. ನಮ್ಮ ಬಳಿ ಇದ್ದಾಗ ನಮಗೆ ಗೌರವಯುತವಾಗಿ ನೋಡಿಕೊಂಡ್ರೆ ವಿಷಯ. ಯಾಕೆಂದರೆ ಅಷ್ಟೊತ್ತಿಗೆ ಆವಾಗಲೇ ನಾವು ಬಿಕಾಸ್ ಚಿತ್ರಗಳನ್ನು ಮಾಡ್ಬಿಟ್ಟು ಹೆಚ್ಚು ಕಮ್ಮಿ 35-36 ಚಿತ್ರಗಳನ್ನು ಮಾಡಿಬಿಟ್ಟಿದ್ವಿ. ಈಗ 50ನೇ ಚಿತ್ರ ಬರ್ತಾ ಇದೆ ನಂದು. 50ನೇ ಚಿತ್ರ ಮುಂದಿನ ತಿಂಗಳು ರಿಲೀಸ್ ಆಗುತ್ತೆ. ಆಡುವ ಗೊಂಬೆ ಅಂತ ಹೇಳಿಬಿಟ್ಟು ಅನಂತ್ ನಾಗ್ ಆ್ಯಂಡ್ ಸಂಚಾರಿ ವಿಜಯ್ ಹಾಕ್ಕೊಂಡು ನಾನು ಮಾಡಿದ್ದೀನಿ. ಮೂರು ಜನ ಹುಡುಗಿರು ಸುಧಾ ಬೆಳವಾಡಿ ಅನಂತ್ ನಾಗ್ ಪೇರ್ ಮಾಡಿದ್ದೀನಿ. ಮೂರು ಜನ ಹುಡುಗಿರು ಹೊಸಬ್ರನ್ನ ಹಾಕ್ಕೊಂಡಿದ್ದೀನಿ. ಅವ್ರದ್ದೆಲ್ಲ ಸೇರಿ ನಮ್ಮ ಕಸ್ತೂರಿ ನಿವಾಸದ ಸಿಕ್ವೆಲ್ ಬೊಂಬೆನ ಇಟ್ಕೊಂಡು ಅದನ್ನು ವಿಧಿ ಅಂತ ಮಾಡಿ ಆ ಬೊಂಬೆನ ವಿಧಿ ಅಂತ ಮಾಡಿ ಆ ವಿಧಿ ಹೇಗೆ ಒಬ್ಬ ಮನುಷ್ಯನ ಜೀವನದಲ್ಲಿ ಹೇಗೆ ಅದು ಆಟ ಆಡುತ್ತೆ ಅನ್ನೋದನ್ನೇ ನಾನು ಮುಖ್ಯವಾಗಿಟ್ಕೊಂಡು ನಾನು ಚಿತ್ರವನ್ನು ಮಾಡಿದ್ದೀನಿ. ಯಾಕೆಂದರೆ ಯಾರೇ ಆಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ಲರೂ ವಿಧಿಯ ಕೈಗೊಂಬೆಗಳು. ಈಗ ನಮ್ಮ ಅನೇಕ ನಮ್ಮ ಎಂಥೆಂಥ ಕೋಟ್ಯಾಧೀಶ್ವರರೆಲ್ಲ ಇವತ್ತು ಯಾವ ಮೂಲೆ ಗುಂಪಾಗಿದ್ದಾರೆ ನೋಡಿ. ಅವರ ವಿಧಿಯ ಆಟದಿಂದ ದೇಶಕ್ಕೆ ಬರೋಕ್ಕಾಗದೇ ಇರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ.
ಐ ಮೀನ್ ಅವರು ಹುಟ್ಟಿದ ಊರನ್ನು ನೋಡದೇ ಇರುವಂಥ ಒಂದು ಪರಿಸ್ಥಿತಿ ಅವರಲ್ಲಿ ಆಗಿದೆ. ಅದೆಲ್ಲ ವಿಧಿ. ಹಾಗೆ ಇಲ್ಲಿ ರಾಜರಾಗಿ ಮೆರೆದವರು ಅವರು, ಮಹಾರಾಜರಾಗಿ ಮೆರೆದವರು, ಸಾರ್ವಭೌಮರಾಗಿ ಮೆರೆದವರು ಅಂಥವರು ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂತಂದರೆ, ಇಲ್ಲಿ ಈ ಮಣ್ಣಿನ ಮೇಲೆ ಕಾಲಿಡೋಕ್ಕಾಗದೇ ಇರುವಂಥ ಪರಿಸ್ಥಿತಿಯನ್ನು ತಂದುಕೊಂಡಿದ್ದಾರಲ್ಲ, ಇದೆಲ್ಲ ವಿಧಿಯಾಟ. ಆ ವಿಧಿಯನ್ನು ಇಟ್ಕೊಂಡು ಸಾಹುಕಾರನಾಗಲಿ ಬಡವನಾಗಲಿ ಬಲ್ಲಿದ್ದನಾಗಲಿ ವಿಧಿಯೇ ಕೈಗೊಂಬೆ. ಬಡವ ಬಲ್ಲಿದ್ದನಾಗೋದು, ಬಲ್ಲಿದ ಬಡವನಾಗೋದು, ಇದೆಲ್ಲ ವಿಧಿಯಾಟ. ಆ ವಿಧಿಯನ್ನೇ ಇಟ್ಕೊಂಡು ನಾನು ಚಿತ್ರವನ್ನು ಮಾಡಿದ್ದೀನಿ, ಈಗಿನ ಕಾಲಕ್ಕೆ ತಕ್ಕಂತೆ ಮಾಡಿದ್ದೀನಿ. ನಮ್ಮ ಅದು ನಾವು ಮಾಡಿರೋದು, ನಾನು ವಕೀಲ, ಏನೋ ಮಾಡಿದ್ದೀನಿ, ವಾದಿಸಿದ್ದೀನಿ. ಪ್ರೇಕ್ಷಕರೇ ಜಡ್ಜ್ಗಳು, ಅವರು ಅದನ್ನು ಸ್ವೀಕರಿಸಿ ಅದಕ್ಕೆ ಒಳ್ಳೆ ಜಡ್ಜ್ಮೆಂಟ್ ಕೊಟ್ಟರೆ ಸಾಕು ನನ್ನ ಅಭಿಪ್ರಾಯ. ತುಂಬ ತುಂಬ ಥ್ಯಾಂಕ್ಸ್. ವೆಲ್ಕಮ್ ಮೇಡಮ್.